ಕರೆಂಟ್ ಬಿಲ್ ಕೊಡಲಕಂದ್ರೆ ಯಾಕ್ರಿ ಕೊಡ್ಬೇಕು? ಸಿದ್ದರಾಮಯ್ಯ ಹೇಳಿದ್ರೆ ನಿನ್ಗೂ ಫ್ರೀ ನನಗೂ ಫ್ರೀ ಅಂತ ಹೇಳೋಣ, ನಾವ್ ಯಾಕೆ ಕೊಡ್ಬೇಕು ಕರೆಂಟ್ ಬಿಲ್? ನಾವ್ ಕೊಟ್ಟಲ್ಲ, ನಮ್ ಕರೆಂಟ್ ಬಿಲ್ ವಜಾ ಮಾಡ್ತೀನಿ ಅಂತ ನಮ್ಮ ಕಾಂಗ್ರೆಸ್ ಕೋಟ್ ಹಾಕಿರೋದು. ಸಿದ್ದರಾಮಯ್ಯ ಕಟ್ಟೋದಿಲ್ಲ ಅಂತ ಫ್ರೀ ಅಂತಂದ್ಮೇಲೆ ನಮ್ಮ ಸಿದ್ದರಾಮಯ್ಯ ನಾ ಶ್ರೀಮಂತ, ನಾ ಶ್ರೀಮಂತ ಅಲ್ಲ, ಕಟ್ಟಲ್ಲ, ಅದೇನ್ ಮಾಡ್ಕತ್ರಿ ಮಾಡ್ಕೊಳ್ಳಿ, ಅದೇನ್ ಕಿತ್ತಾಕ್ತೀರಿ ಫೀಸ ಕಿತ್ತಾಕ್ತೀರಿ ನೋಡ್ತೀನಿ ನಿಮ್ ಫೀಸ. ನೀವು ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿರೋದು ಸಿದ್ದರಾಮಯ್ಯ, ಅದಕ್ಕೆ ನಾವು ಕಾಂಗ್ರೆಸ್ ಕೋಟ್ ಹಾಕಿರೋದು. ಅದಂಗೆ ನೀವು ಫೀಸ್ ಕಿತ್ತಾಕ್ತೀರಿ ಅಂತ ಹೇಳಿದ್ರೆ ಕಿತ್ತಾಕಿ ನೋಡ್ತೀನಿ, ಕಂಬ ಕತ್ತಿ ನೋಡ್ತೀನಿ, ತಾಕತ್ತಿದ್ರೆ ಯಾವ್ದೇ ಕಾರಣಕ್ಕೆ ನಾನು ಕರೆಂಟ್ ಬಿಲ್ ಕಟ್ಟಲ್ಲ. ಅದ್ ಯಾಕೆ ಬರ್ಲಿ ಬರ್ಲಿ, ಅದ್ ಯಾರು ರೆಜರ ಕರ್ಕೊಂಡ್ ಬಂದ್ರೆ ಕರ್ಕೊ ಬನ್ನಿ ನೋಡ್ತೀನಿ. ಕರೆಂಟ್ ಬಿಲ್ ಕಟ್ಟಲ್ಲ, ನಮ್ಮ ಹೆಂಗಸರಿಗೆ ಬಸ್ ಟಿಕೆಟ್ ತಗೋದಿಲ್ಲ. ಅದ್ 7,000 ರೂಪಾಯಿ ಕೊಟ್ರೆ ಕೊಡ್ಲಿ ಅವರು, ಗೃಹಲಕ್ಷ್ಮಿಯ ಕೊಡದವ್ರ ಕೊಡೋ ಇಡ್ಲಿ ಅವ್ರ ಬಾಯ್. ಒಂದ್ ಸೆಕೆಂಡ್ ನಾನು ಚೇರ್ಮನ್ ನನ್ನ ಮಾತಂತ ಉಳಿಸ್ಕೊತೀನಿ, ಉಳಿಸ್ಕೊಳ್ಳಿಲ್ಲ ಅಂದ್ರೆ ಒಂದ್ ಸೆಕೆಂಡ್ ಚೇರ್ಮನ್ ಕುತ್ಕೊಳ್ಳಿಲ್ಲ ಅಂತ ಹೇಳಿರೋದು ಅವರು. ಹಂಗಾರೆ ಕರೆಂಟ್ ಬಿಲ್ ಕಟ್ಬೇಕು ಅಂದ್ರೆ ಒಂದ್ ಸೆಕೆಂಡ್ ಚೇರ್ಮನ್ ಕುತ್ಕೋಬಾರ್ದು, ರಾಜೀನಾಮೆ ಕೊಡ್ಲಿ ಸಿದ್ದರಾಮಯ್ಯ. ಓಟ್ ಆಗ ಆಕ್ಸಿಡೆಂಟ್ ಒಂದು ಹೇಳ್ಕೆ ಕೊಡುದು, ಓಟ್ ಹಾಕಿ ಗೆದ್ದಾದ್ಮೇಲೆ ಒಂದ್ ಹೇಳ್ಕೆ ಕೊಡುದು ಅವರು. ಯಾವ್ದೇ ಕಾರಣಕ್ಕೆ ಕಟ್ಟಲ್ಲ, ಅದೇನ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಹೋಗಿ.